ಹುಕ್ಕೇರಿ ತಾಲೂಕಿನಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಹಾನಿ ಸಂಭವಿಸಿದ ಪ್ರದೇಶಗಳ ಪರಿಹಾರ ಕಾರ್ಯಗಳ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಬೇಕೆಂದು ಶಾಸಕ ಉಮೇಶ್ ಕತ್ತಿ ಹೇಳಿದರು. ಹುಕ್ಕೇರಿ ತಾಲೂಕಿನಲ್ಲಿ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಸಂಭವಿಸಿದ ಪ್ರದೇಶಗಳ ಪರಿಹಾರ ಕಾರ್ಯಗಳ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಬೇಕು ಎಂದು ಶಾಸಕ ಉಮೇಶ್ ಕತ್ತಿ ಅಧಿಕಾರಿಗಳಿಗೆ ಸೂಚಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಸೋಮವಾರ ನಡೆದ ಪ್ರವಾಹ ಪರಿಹಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅತಿವೃಷ್ಟಿ ಹಾಗೂ ನೆರೆಯಿಂದ ಆಗಿರುವ ನಷ್ಟದ ಬಗ್ಗೆ ನಿಖರ ಮಾಹಿತಿ ಕ್ರೋಢೀಕರಿಸಿ ಸಂತ್ರಸ್ತರಿಗೆ ತ್ವರಿತವಾಗಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಸೂಚಿಸಿದರು. ತಾಲೂಕಿನಲ್ಲಿ ಪ್ರವಾಹ ಮತ್ತು ಭೀಕರ ಮಳೆಯಿಂದ ಸುಮಾರು 50 ಕೋಟಿ ರೂಪಾಯಿಗಿಂತ ಹೆಚ್ಚು ಹಾನಿಯಾಗಿದೆ. ಈ ಹಾನಿಯನ್ನು ಭರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಒದಗಿಸಿ ಸಂಪೂರ್ಣ ಹಾನಿಯ ಬಗ್ಗೆ ಅಗತ್ಯ ಪರಿಹಾರ ಹಣ ಮಂಜೂರು ಮಾಡುವಂತೆ ಸಮಗ್ರ ಮಾಹಿತಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ತಾಲೂಕಿನ ಹಿರಣ್ಯಕೇಶಿ, ಮಾರ್ಕಂಡೇಯ ಹಾಗೂ ಘಟಪ್ರಭಾ ನದಿ ಉಕ್ಕಿ ಹರಿದ ಪರಿಣಾಮ ಈ ನದಿ ಪಾತ್ರದಲ್ಲಿ ಸಾಕಷ್ಟು ಹಾನಿಯಾಗಿದೆ. ಜೊತೆಗೆ ಭೀಕರ ಮಳೆಯಿಂದ ತಾಲೂಕಿನ ಇತರೆ ಪ್ರದೇಶಗಳಲ್ಲಿಯೂ ಮನೆಗಳ ಕುಸಿತ, ಬೆಳೆ ಹಾನಿ, ಸರ್ಕಾರಿ ಕಟ್ಟಡಗಳ ಬಿರುಕು, ರಸ್ತೆ, ವಿದ್ಯುತ್ ಪೂರೈಕೆಯಲ್ಲಿ ಹಿಂದೆಂದೂ ಕಂಡರಿಯದ ವ್ಯತ್ಯಾಸವಾಗಿದೆ. ಬರುವ 1 ತಿಂಗಳಲ್ಲಿ ಈ ಎಲ್ಲ ಹಾನಿಯ ಬಗ್ಗೆ ಸಮಗ್ರ ಸಮೀಕ್ಷೆ ನಡೆಸಿ ಪರಿಹಾರ ಕಲ್ಪಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಆದೇಶಿಸಿದರು. ಪ್ರವಾಹದ ಹಿನ್ನೆಲೆಯಲ್ಲಿ ಪ್ರತಿ ವಾರಕ್ಕೊಮ್ಮೆ ಅಧಿಕಾರಿಗಳ ಸಭೆ ನಡೆಸಲಾಗುವುದು. ಬರುವ 1 ವರ್ಷದೊಳಗೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿನ ಜನರಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ನೀಲಿನಕ್ಷೆ ಸಿದ್ಧಪಡಿಸಬೇಕು. ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು. ಆ ಬಿಡುಗಡೆಯಾದ ಹಣವನ್ನು ಈಗಾಗಲೇ 4,25,00,000 ಹುಕ್ಕೇರಿ ತಾಲೂಕು. ಈ 10,000 ರೂಪಾಯಿ ಏನು ಬಟ್ಟೆ ಮತ್ತು ಪಾತ್ರೆ ಊಟಕ್ಕೆ ಫಸ್ಟ್ ಏನು ಅವರು ಇಫೆಕ್ಟೆಡ್ ಮಂದಿಗೆ ಕೊಡಬೇಕಾಗಿತ್ತು ಅಥವಾ 3,250 ಮಂದಿ ಇಫೆಕ್ಟೆಡ್ ಮೂರು ಸಾವಿರ ಮಂದಿ ಈಗಾಗಲೇ ವಿತರಣೆ ಮಾಡಿದ್ವಿ. ಇವತ್ತು ಸಂಜೆ ಒಳಗೆ 250 ವಿತರಣೆ ಮಾಡ್ತಾ ಇದ್ದೀವಿ. 40 ಸ್ಥಳಗಳು ಭಾಳ ಆಗಿದೆ. ವಿಶೇಷವಾಗಿ ಹಿರಣ್ಯಕೇಶಿ, ಘಟಪ್ರಭಾ ಮತ್ತು ಮಾರ್ಕಂಡೆ ನದಿಗಳ ಪಾತ್ರದಲ್ಲಿ ನದಿ ಪಾತ್ರದಿಂದ 1.5 ಕಿಲೋಮೀಟರ್ಷ್ಟು ಕಬ್ಬು ಬರಬಹುದು, ಬೇರೆ ಬೆಳೆಗಳಿರ್ಬೋದು ಇಫೆಕ್ಟೆಡ್ ಇದೆ. ಸದಾ 40,000 ಹೆಕ್ಟರ್ನಷ್ಟು ಬೆಳೆ ಹಾನಿ ಅಂದಾಜು ಮಾಡಲಾಗಿದೆ. ಅದು ಸರಿ ನಡೀತಾ ಇದೆ. ಬರುವ 10 ದಿನಗಳಲ್ಲಿ ಪೂರ್ಣ ಸರ್ವೆ ಮುಗಿಸಿ ವರದಿ ಬಂದಮೇಲೆ ಸರ್ಕಾರಕ್ಕೆ ವರದಿ ಕಳಿಸಿ ಅದರ ಜೊತೆ ನಿಮ್ಮ ಜೊತೆ ಚರ್ಚೆ ಮಾಡಲಾವು. ಸಭೆಯಲ್ಲಿ ಬೆಳಗಾವಿ ಉಪವಿಭಾಗಾಧಿಕಾರಿ ಕವಿತಾ ಯೋಗಪ್ಪನವರ್, ಹುಕ್ಕೇರಿ ತಹಶೀಲ್ದಾರ್ ರೇಷ್ಮಾ ತಾಳಿಕೋಟೆ, ನಾಗನಗೌಡ ಬಿ ಪಾಟೀಲ್, ತಾಲೂಕ್ ಪಂಚಾಯಿತಿ ಸಿಒ ಎಂಎಸ್ ಬಿರಾದರ್ ಪಾಟೀಲ್, ಕಂದಾಯ ನಿರೀಕ್ಷಕ ಪ್ರವೀಣ್ ಮಾಳಾಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.